ಈಗ ದೊಡ್ಡದಾದ ಪ್ರತಿಭಟನೆಯನ್ನು ಮಾಡ್ತಕ್ಕಂತ ಉದ್ದೇಶ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೇನೆ ನೀನು ಮಗನೇ ಅಂತೇಳಿ ಕರಿಬೇಕಾದ್ರೆ ಇನ್ನ ಬಾಕಿ ಸಣ್ಣ ಪುಟ್ಟ ಜನಗಳ ಏನಾಗ್ಬೋದು ಜನ ಸ್ಥಿತಿಗತಿ, ಆಮೇಲೆ ಎಲ್ಲರಿಗೂ ಅವ್ರಿಗೆ ಇವ್ರಿಗೆ ಅಂತ ಅಲ್ಲ, ಬಿ ಜೆ ಪಿಯರ್ಗಿರ್ಬೋದು, ಕಾಂಗ್ರೆಸ್ನವ್ರಿಗಿರ್ಬೋದು, ಜೆ ಡಿ ಎಸ್ನವ್ರಿಗಿರ್ಬೋದು, ರಾಜಕಾರಣಿಗಳಿಗೆ ಏನಾರು ಮನಮರ್ಯಾದೆ ಇರುವಂತ ಕೆಲಸ ಮಾಡಿದಾನೆ ಇವನು ಮನುಷ್ಯ. ಆದ್ರಿಂದ ಈ ಮನುಷ್ಯನಿಗೆ ಈ ಥರನೇ ಸಾರ್ವಜನಿಕವಾಗಿ ಪ್ರತಿಕೃತಿ ದಾನ ಮಾಡಿ ಇಂಥದಕ್ಕೆ ಪ್ರತೀಕಾರ ಕೊಡಬೇಕು ಅಂತಕ್ಕಂಥದ್ದನ್ನು ಭಾಳ ಜನ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರೆಲ್ಲ ಚಿಂತನೆ ಮಾಡಿದರು. ಅದಕ್ಕೋಸ್ಕರ ಒಂದು ಉಗ್ರವಾದ ಪ್ರತಿಭಟನೆ ಮಾಡಿ ಇವನಿಗೆ ಬುದ್ಧಿ ತಕ್ಕ ಬುದ್ಧಿ ಕಲಿಸ್ಬೇಕು. ಇಂಥದ್ದು ಯಾರೇನು ಮಾತಾಡಲಿ, ಅಸಂಸ್ಕೃತವಾಗಿರ್ತಕ್ಕಂಥ ಸಂಸದೀಯ ವ್ಯವಸ್ಥೆ ಒಳಗಿಲ್ಲದೆ ಇರತಕ್ಕಂಥ ಪದವನ್ನು ಇವರು ಉಪಯೋಗಿಸಿ ಇಂಥ ಮಾನಗೆಟ್ಟು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ನಾವು ಸುಮ್ಮನೆ ಬಿಡೋಕ್ಕಾಗೋದಿಲ್ಲ. ಅದರಿಂದ ಗೌರವದಿಂದ ಅವರನ್ನು ನಾವು ಬಿ ಜೆ ಪಿಗೆ ಒಂದು ಸವಾಲು ಕೊಟ್ಟಿದ್ದೇವೆ. ನಿಮಗೇನಾದರೂ ಸಂಸದೀಯ ವ್ಯವಸ್ಥೆ ಒಳಗೆ ಗೌರವ ಇದ್ದರೆ ಅನಂತಕುಮಾರ್ ಹೆಗಡೆನ ಮೊದಲು ಪಕ್ಷದಿಂದ ತೆಗೆದಾಕಿ ಉಚ್ಚಾಟನೆ ಮಾಡಿ. ನಿಮ್ಮ ನೀವು ಸುಸಂಸ್ಕೃತರು ಅಂತೇಳಿ ತೋರಿಸ್ಕೋಬೇಕಾದ್ರೆ ಈ ರಾಜ್ಯದಲ್ಲಿ ನೀವು ಸುಸಂಸ್ಕೃತರು ಅಂತಕ್ಕಂಥ ಮಾತನ್ನು ನೀವು ಹೇಳ್ಕೋಬೇಕಾದ್ರೆ ನೀವು ಮೊದಲು ಮಾನ ಮರ್ಯಾದೆಯಿಂದ ಗೌರವದಿಂದ ಅವರನ್ನು ತೆಗೆದಾಕಿ.